ಕಾಂಗ್ರೆಸ್ನಲ್ಲಿ ಮುಗಿಯದ ಸಿಎಂ ಆಯ್ಕೆ ಪ್ರಹಸನ. ಅಂತಿಮ ತೀರ್ಮಾನ ಹೈಕಮಾಂಡ್ ಕೈಗೊಳ್ಳಲಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಆಗಿದ್ದವರು ಸಿಎಂ ಆಗಿರೋ ಉದಾಹರಣೆ ಇದೆ. ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸಿಎಂ ಹುದ್ದೆ ತಪ್ಪಿದ್ದೂ ಇದೆ. ಸಿಎಲ್ಪಿ ನಾಯಕರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಸನ್ನಿವೇಶ ನೋಡಿಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮಾಜಿ ಸಚಿವರು, ಹಾಲಿ ಶಾಸಕರು, ಸಿದ್ದರಾಮಯ್ಯನವರ ಅತ್ಯಪ್ತರಾದಂಥ ಮಹದೇವಪ್ಪನವರಿದ್ದಾರೆ. ಸರಿಗ ದೆಹಲಿಯಲ್ಲಿ ಸಿಎಂ ಆಯ್ಕೆಯ ಸಭೆ ನಡೀತಾ ಇದ್ದಾವೆ. ಸೊ ಇದರ ನಡುವೆ ಸಿದ್ದರಾಮಯ್ಯನವರು ಆಗಬೇಕು ಅನ್ನುವಂತಹ ಒಲವು ಸಾಕಷ್ಟು ಜನರಿಗಿದೆ. ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ವೈಯಕ್ತಿಕವಾಗಿ ನಾನು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಜನರ ಅಭಿಪ್ರಾಯ ಕೂಡ ಹೌದು. ಮೆಜಾರಿಟಿ ಪೀಪಲ್ ವಾಂಟ್ಸ್ ಹಿಮ್ ಬ್ಯಾಕ್ ಆಸ್ ಚೀಫ್ ಮಿನಿಸ್ಟರ್. ಇದನ್ನೆಲ್ಲ ಅಭಿಪ್ರಾಯನ ನಮ್ಮ ಅಬ್ಸರ್ವರು, ಕಾಂಗ್ರೆಸ್ ಅಬ್ಸರ್ವರು ಶಾಸಕ ಸಭೆ ಕರೆದು ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಆ ಸಂಗ್ರಹದ ಊರಣವನ್ನು ಅಬ್ಸರ್ವರು, ಎಐಸಿಸಿ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಮುಖ್ಯ ಲೀಡರ್ಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಅಂತಿಮ ತೀರ್ಮಾನ ಹೊರಬಿದ್ದಿಲ್ಲ ಅಧಿಕೃತವಾಗಿ. ಅವರು ಯಾರು ಆಗಬೇಕು, ಹೇಗಾಗಬೇಕು, ಏನು ಸೂತ್ರ ಕೊಡಬೇಕು ಅಂತ ಅವರೆಲ್ಲ ಚರ್ಚೆ ಮಾಡಿ ಆದಮೇಲೆ, ಅಧಿಕೃತವಾಗಿ ಆದಮೇಲೆ ಯಾರಾಗ್ತಾರೆ ಅದು ಹೈಕಮಾಂಡ್ನ ವಿವೇಚನೆ. ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದವರು ಚೀಫ್ ಮಿನಿಸ್ಟರ್ ಆಗದಿದ್ದರೆ ಆಗದೇನೂ ಇದ್ದಾರೆ. ಸಿ ಎಲ್ ಪಿ ನಾಯಕರಾಗಿದ್ದವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಆಗದೇನೂ ಇದ್ದಾರೆ. ಇವರಿಬ್ಬರು ಅಲ್ದಿಯದವರು ಆಗಿದ್ದಾರೆ. ಅದು ಹೈಕಮಾಂಡ್ ತೀರ್ಮಾನ. ಯಾವ್ಯಾವ ಸಂದರ್ಭ ಸನ್ನಿವೇಶಗಳು ನೋಡಿಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಸಿದ್ದರಾಮಯ್ಯ ಪರ ಹೆಚ್ಚು ಒಲವಿದೆ. ಡಿ ಕೆ ಶಿವಮೊಗ್ಗ ಅವ್ರಿಗೆ ನನಗೂ ಬೆಂಬಲ ಇದೆ. 135 ಶಾಸಕರು ನನ್ನವರು ಅಂತ ಅವರೇ ಹೇಳ್ತಾರೆ, ಸಿದ್ದರಾಮಯ್ಯ ನಂದು ಅಂತಾರೆ. ಬಟ್ ಇವೆಲ್ಲವೂ ಹೈಕಮಾಂಡ್ ಗೊತ್ತಿರೋ ವಿಷಯ. ಅದೆಲ್ಲ ನೋಡಿ ಅಧಿಕೃತವಾಗಿ ಹೊರಬಿದ್ದಾಗಲೇ ಯಾರಾಯಿತು ಅಂತ ಹೇಳೋದು. ಬಟ್ ಸಿದ್ದರಾಮಯ್ಯನವರಾದರೆ ನನಗೆ ಸಂ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ತಮ್ಮ ಸಲಹೆ ಏನಾದರೂ ಇದೆಯಾ? ನಮ್ಮ ಪಕ್ಷ ಅಧ್ಯಕ್ಷರು, ಅವ್ರ ಸಲಹೆನ ನಾವು ತಗೋಬೇಕು. ಪಕ್ಷ ಒಟ್ಟಾಗಿ ಹೋಗೋದಕ್ಕೆ, ಒಳ್ಳೆ ಆಡಳಿತ ಕೊಡೋಕ್ಕೆ ಮತ್ತು ಜನಪರವಾಗಿರೋದಕ್ಕೆ ಏನು ಮಾಡಬೇಕು ಅಂತ ಅಧ್ಯಕ್ಷರಾಗಿ ಏನು ಸೂಚನೆ ಕೊಡ್ತಾರೆ ಆ ಥರ ನಾವು ನಡಿಬೇಕು. ಸರಿ, ಸಿದ್ದರಾಮಯ್ಯನವರು ಆಲ್ರೆಡಿ ಒಂದ್ಸರಿ ಆಗಿಬಿಟ್ಟಿದ್ದಾರೆ, ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಶ್ರಮ ವಹಿಸಿದ್ದಾರೆ, ಅಧಿಕಾರಕ್ಕೆ ತರೋ ಅದರಲ್ಲಿ ಕಷ್ಟಪಟ್ಟಿದ್ದಾರೆ. ಬಿ ಜೆ ಪಿ ಟಾರ್ಗೆಟ್ ಮಾಡಿದ್ರು ಅದನ್ನು ಎದುರಿಸಿ ಈ ಹಂತಕ್ಕೆ ಬಂದಿದ್ದೀವಿ ಅಂತ ಅವ್ರ ಕಡೆ ಅವ್ರದ್ದು ವಾದ ಆಗಿದೆ. ಆ ವಾದದಲ್ಲಿ ತಪ್ಪನ್ನ ಯಾಕೆ ಹುಡುಕ್ಬೇಕು? ಸೊ ನೀವು ಲಕ್ಷಾಂತರ ಕಾರ್ಯಕರ್ತರು ದುಡಿಮೆ ಇದೆಯಲ್ವಾ, ಭಾಳಷ್ಟು ಜನ ಲೀಡ್ರು ಪ್ರಭಾವ ಬೀರಿದ್ದಾರೆ, ಎಲ್ಲರ ಇನ್ಫ್ಲೂಯೆನ್ಸು ಮತದಾರರ ಮೇಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಇಶ್ಯೂ ಬೇಸ್ ಸ್ಟ್ರಗಲ್ ಇದೆಯಲ್ಲ ಕಾಂಗ್ರೆಸ್ದು ಪ್ರೋಗ್ರಾಮ್ಸು. ಸಿದ್ದರಾಮಯ್ಯ 5 ವರ್ಷದ ಆಡಳಿತ ಇದೆಯಲ್ಲ 2018, ಅದು ಜನ ಸ್ಮರಿಸ್ಕೊತಾ ಇದ್ದಾರೆ. ಆ ಸರ್ಕಾರ ಪುನಃ ಬರಬೇಕಪ್ಪ ಕರ್ನಾಟಕದಲ್ಲಿ ಅನ್ನೋದನ್ನು. ಇವೆಲ್ಲ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ವರ್ಕ್ಸ್ ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ. ಈಗ ಹೈಕಮಾಂಡ್ ಯಾವುದೇ ರೀತಿಯಾದ ಅಧಿಕಾರ ಹಂಚಿಕೆ ಮಾಡ್ಬೋದು ಸರ್, ತಾವು ಪೂರ್ಣಾವಧಿ ಸಿಎಂ ಒಬ್ಬರೇ ಇರಬೇಕು ಅಂತ ಬಯಸ್ತೀರಾ ಹೇಗೆ? ಒಂದು ಸ್ಥಿರ ಸರ್ಕಾರ ಮತ್ತು ಎಬಿಲಿಟಿ ಗವರ್ನೆನ್ಸ್ ಬೇಕಂದರೆ ಒಂದು ಪರಿಪೂರ್ಣವಾದಂಥ ಅವಧಿಗೆ ಮುಖ್ಯಮಂತ್ರಿ ಇರೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಡಿ ಸಿ ಎಂಗಳ ಅಗತ್ಯತೆ ಕಾಣಿಸುತ್ತಾ ಸರ್ ಈ ಸಂದರ್ಭ? ಯಾಕಂದರೆ ಸಿದ್ದರಾಮಯ್ಯನವರಾದಾಗ ಆ ಥರದ್ದೇನು ಪ್ರಮೇಯ ಉದ್ಭವ ಆಗಿರಲಿಲ್ಲ. ಅದು ಪಕ್ಷದ ವಿವೇಚನೆ ಬಿಟ್ಟ ವಿಷಯ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ತಾವು ಸಚಿವರಾಗಿದ್ರಿ, ಸೊ ಈ ಬಾರಿ ಕೂಡ ಸಂಭಾವ್ಯರ ಪಟ್ಟಿಯಲ್ಲಿ ತಮ್ಮ ಹೆಸರು ಕೂಡ ಹೋಗಿದೆ ಅನ್ನೋಂಥ ಮಾಹಿತಿ ಇದೆ. ಈಗ ತಮಗೆ ಅನಿಸುತ್ತಷ್ಟು ಸಚಿವರ ಮುಖ್ಯಮಂತ್ರಿ ಆಗೋರಿಗೆ ಬಿಟ್ಟ ವಿಷಯ. ಇದಿಷ್ಟು ಮಹದೇವಪ್ಪ ಅವರ ಮಾತು. ಕ್ಯಾಮರಾಮನ್ ನಾಗಾರ್ಜುನ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.